Hi everyone, welcome to my YouTube channel. Now we have a video on Alpasankhyata Vidyarthigalige scholarship na puttidare adar bagge maahiti kodustene kodtene video full interest agutte video na daibittu full noni ee adar jothe nam channel alli ga cinema jothe education update kodute bega bega subscribe agi watch mani iga vishayakke bandre Alpasankhyata Vidyarthigalige ಈ ತಿಂಗಳು 31 ಅಂದರೆ ನವಂಬರ್ 31 ಲಾಸ್ಟ್ ಡೇಟ್ ಇತ್ತು ಈಗ ಡಿಸೆಂಬರ್ 31ವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ ಸ್ಕಾಲರ್ಶಿಪ್ಪಿಗೆ ಯಾವ ಸ್ಕಾಲರ್ಶಿಪ್ಪು ಅದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೇನೆ ವಿಡಿಯೋ ಇಂಟ್ರೆಸ್ಟ್ ಆಗಿರುತ್ತೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಫುಲ್ಲು ನೋಡಿ ನೀವು ಮೊದಲಿಗೆ ಕ್ರೋಮ್ಗೆ ಹೋಗಬೇಕಾಗುತ್ತೆ ಅಲ್ಲಿ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಟೈಪ್ ಮಾಡಬೇಕಾಗುತ್ತೆ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅದನ್ನು ಬೇಕಾದ್ರೆ ಫಾಲೋ ಮಾಡಿ ನೀವು ಅದ್ರ ಟೈಪ್ ಮಾಡಿ ನಂತರ ಈ ಥರ ನಮಗೆ ಈ ಥರ ಕಾಣಿಸುತ್ತೆ ನಂತರ ಅಲ್ಲಿ ನೋಡಿ ನ್ಯೂ ರಿಜಿಸ್ಟ್ರೇಷನ್ ಮತ್ತು ಲಾಗಿನ್ ಅಂತ ಇದೆ ನೀವೇನಾದರೂ ಮುಂಚೆ ಲಾಗಿನ್ ಆಗಿಲ್ಲ ಅಂದರೆ ಒತ್ತಾಗ ನ್ಯೂ ರಿಜಿಸ್ಟ್ರೇಷನ್ ಮತ್ತು ಲಾಗಿನ್ ಇರುತ್ತೆ ನ್ಯೂ ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ ನೀವು ಮುಂಚೆ ಲಾಗಿನ್ ಆಗಿದ್ದರೆ ನಿಮ್ಮ ಐ ಡಿ ಪಾಸ್ವರ್ಡ್ ಆಲ್ರೆಡಿ ನಿಮಗೆ ಮೆಸೇಜ್ SMS ಮೂಲಕ ಬಂದಿರುತ್ತೆ ಡಿಪಾರ್ಟ್ಮೆಂಟಿಂದ ಅದರಿಂದ ನೀವು ಲಾಗಿನ್ ಆಗ್ಬೋದು ನೀವೇನೋ ಮುಂಚೆ ಲಾಗಿನ್ ಆಗಿಲ್ಲ ನೆಕ್ಸ್ಟ್ ಮುಂಚೆ ಯಾವುದು ಸ್ಕಾಲರ್ಶಿಪ್ ಅಪ್ಲೈ ಮಾಡಿಲ್ಲ ಅಂದರೆ ನೀವು ಒತ್ತಾಗ ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ ಹೇಗೆ ರಿಜಿಸ್ಟರ್ ಆಗೋದು ಅಂತ ವಿಡಿಯೋ ನೋಡ್ತೀನಿ ತಪ್ಪು ಸರ್ವರ್ ಹೇಳ್ಕೋ ಈ ಥರ ಪ್ರಾಬ್ಲಮ್ ಬರ್ತಿದೆ ಅದಕ್ಕೆ ನಾವು ಡೆಸ್ಕ್ಟಾಪ್ ಸೈಟ್ ಮೇಲೆ ಹೋದ್ರೆ ಬೆಸ್ಟ್ ಅನ್ಕೋತೀನಿ ನೋಡಿ ಓಪನ್ ಆಯ್ತು ಈಗ ಈ ಥರ ಗೈಡ್ಲೈನ್ಸ್ ಏನಂತ ಸ್ಕಾಲರ್ಶಿಪ್ ಫಸ್ಟ್ ಟೈಮ್ ಹೋಗ್ಬೇಕಂದ್ರೆ ಫ್ರೆಶ್ ಸ್ಟೂಡೆಂಟ್ ಅಂತ ಟೈಪ್ ಮಾಡಬೇಕು ಫ್ರೆಶ್ ಸ್ಟೂಡೆಂಟ್ ಅಂತ ಲಾಗಿನ್ ಆಗಬೇಕು ಮುಂಚೆ ಆದರೆ ನೆಕ್ಸ್ಟ್ ಮುಂಚೆ ಆದರೆ ರಿನೇವಲ್ ಅಂತ ಲಾಗಿನ್ ಆಗಬೇಕಂತ ತೋರಿಸ್ತದೆ ನಂತರ ಏನೇನೋ ಇದ್ರದ್ದು ಡೀಟೇಲ್ಸ್ ಏನೇನಿದೆ ಅಂತ ನೋಡೋಣ ಸ್ಕಾಲರ್ಶಿಪ್ಗೆ ಏನೇನು ಬೇಕು ಅಪ್ಲೈ ಮಾಡೋಕ್ಕೆ ಅಂತ ಇದನ್ನು ಡೆಸ್ಕ್ಟಾಪ್ ಸೆಟ್ ಅಂತ ಇರುತ್ತಲ್ಲ ಅದರಲ್ಲಿ ನೀವು ಯೂಸ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗುತ್ತೆ ಏನೇನು ಪಾಲಿಸಿ ಅಂತ ಇದ್ರ ಡೀಟೇಲ್ಸ್ ಏನೇನು ಅಂತ ಗೊತ್ತಾಗುತ್ತೆ ನಿಮ್ಮ ಇದನ್ನು ವೆಬ್ಸೈಟ್ಗೆ ಹೋದ್ರೆ ನಿಮಗೆ ಕರೆಕ್ಟಾಗಿ ತಿಳಿಸುತ್ತೆ ಏನೇನು ಅಂತ ನೋಡಿ ಇಷ್ಟು ನಿಮ್ಗೆ ಏನೇನು ಬೇಕು ಅಂದರೆ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಡೀಟೇಲ್ಸ್ ಇರಬೇಕು ಮತ್ತು ಪ್ರೀ ಮೆಟ್ರಿಕ್ ಅವರು ತಮ್ಮ ತಂದೆಯವ್ರದ್ದು ಅಕೌಂಟ್ ನಂಬರ್ ಎಂಟ್ರಿ ಮಾಡೋದಾಗುತ್ತೆ ಆದರೆ ಅದು 2 ಚಿಲ್ಡ್ರನ್ಗಿಂತ ಮೇಲೆ ಎಂಟ್ರಿ ಮಾಡಿರ್ಬೋದು ಅಕೌಂಟ್ ನಂಬರ ಮತ್ತು ಮೇಜರ್ ಇದ್ದರೆ ಅವ್ರ ಮೇನ್ ಮೇನ್ ಅಕೌಂಟ್ಸ್ ಆಗುತ್ತೆ ಅವೆಲ್ಲ ಟೂಲ್ಸ್ ಇದು ನೋಟಿಫಿಕೇಷನ್ ಇರುತ್ತೆ ನಿಮಗೆ ಇವನ್ನೆಲ್ಲ ಬೇಕು ಅಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ನಿಮಗೆ ಫುಲ್ಲು ಇದ್ರದ್ದು PDFನೇ ಹಾಕಿರ್ತೀನಿ ಆ PDFನೇ ನೀವು ನೀಟಾಗಿ ಓದ್ಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ ಏನು ಇಲ್ಲ ಅಂತ ಇದು ಬಂದು ಆಧಾರ್ ನಂಬರ್ ಬೇಕಾಗುತ್ತೆ ಮತ್ತು ಪರ್ಸ್ನಲ್ ಐಡೆಂಟಿಫಿಕೇಷನ್ಗೆ ಏನಾದರೂ ಡೀಟೇಲ್ಸ್ ಬೇಕಾಗುತ್ತೆ ಅಂದರೆ ಆಧಾರ್ ನಂಬರ್ ಎಂಟ್ರಿ ಮಾಡಬೇಕಾಗುತ್ತೆ ನಂತರ ಮಲ್ಟಿಪಲ್ ಅಪ್ಲಿಕೇಶನ್ ಸ್ಟೂಡೆಂಟ್ಸ್ಗಳು ಒಬ್ಬರ ಪೇರೆಂಟ್ಸ್ ಅಕೌಂಟ್ ಆಗಲ್ಲ ಆ ಥರ ಮತ್ತು ಸ್ಕಾಲರ್ಶಿಪ್ನ ಡೈರೆಕ್ಟಾಗಿ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋಕ್ಕಾಗುತ್ತೆ ಅಂತ ನಂತರ ನೋಡಿ ಇದು ನೋಡಿ ಫ್ರೆಶ್ ರಿಜಿಸ್ಟ್ರೇಷನ್ ಮಾಡೋದು ಅಂತ ಫ್ರೆಶ್ ಅಂದರೆ ನೀವು ಮುಂಚೆ ರಿಜಿಸ್ಟ್ರನ್ ಆಗಿಲ್ಲ ಲಾಗಿನ್ ಆಗಿಲ್ಲ ಅಂದರೆ ಇದು ಫ್ರೆಶ್ ಆಗಿ ಈ ಥರ ರಿಜಿಸ್ಟ್ರ್ ಆಗೋದು ಈಗ ರಿಜಿಸ್ಟ್ರೇಷನ್ ಅಂತ ವಿಡಿಯೋ ತೋರಿಸ್ತೀನಿ ಮೊದಲು ನಿಮ್ಮ ಸ್ಟೇಟ್ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಿಮ್ಮ ಸ್ಟೇಟ್ ಅದು ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಬಂದು ಸ್ಕಾಲರ್ಶಿಪ್ ಟೈಪ್ ಅಂದರೆ ನಿಮ್ಮದು ಪ್ರೀ ಮೆಟ್ರಿಕ್ ಆದರೆ ಪ್ರೀ ಕೊಡಿ ಪೋಸ್ಟ್ ಆದರೆ ಪೋಸ್ಟ್ ಮೆಟ್ರಿಕ್ ಕೊಡಿ ನಂತರ ಯಾವ ಸ್ಕೀಮ ಸ್ಕಾಲರ್ಶಿಪ್ ಟೈಮು ಸ್ಕೀಮು ಇದು ಜೆಂಡರು ಮತ್ತು ನೇಮು ಮತ್ತು IFSC ಕೋಡು ಬ್ಯಾಂಕ್ ಅಕೌಂಟ್ದು ಮತ್ತು ಒಂದು ಕೈಸ್ ವೆರಿಫಿಕೇಶನ್ ಥರ ಆಧಾರ್ ಕಾರ್ಡ್ ಎಂಟ್ರಿ ಮತ್ತು ರೀ ಎಂಟ್ರಿ ಮಾಡಿಬಿಟ್ಟು ಮತ್ತು ಕ್ಯಾಪ್ಚರ್ ಕೂಡ ಎಂಟ್ರಿ ಮಾಡಿಬಿಟ್ಟು ನೀವು ಲಾಗಿನ್ ಆದರೆ ನಿಮ್ಮ ಮೊಬೈಲ್ ನಂಬರಿಗೆ ಒಂದು ನೋಟಿಫಿಕೇಶನ್ ಬರುತ್ತೆ ಆ ನೋಟಿಫಿಕೇಶನಲ್ಲಿ ಅವರು ನಿಮಗೆ ಯೂಸರ್ ID ಮತ್ತು ಪಾಸ್ವರ್ಡ್ ಅಂತ ಕೊಡಿರ್ತಾರೆ ಅಲ್ಲಿ ನೋಡಿ ಈ ಥರ ಇದ್ರಲ್ಲಿ ಈ ಥರ ಆ ಯೂಸರ್ ID ಪಾಸ್ವರ್ಡ್ ನೀವು ಇದ್ರಲ್ಲಿ ಲಾಗಿನ್ ಆಗಬೇಕು ಅಂತೆ ಅಲ್ಲಿ ನೋಡಿ ಅಲ್ಲಿ ಯೂಸರ್ ID ಇದೆ ಅಲ್ಲಿ ಪಾಸ್ವರ್ಡ್ ಇದೆ ಮತ್ತು ಕ್ಯಾಪ್ಚರ್ ಕೋಡ್ ಇರುತ್ತೆ ಆ ಕ್ಯಾಪ್ಚರ್ ಕೋಡಿಂದ ನೀವು ಎಂಟ್ರಿ ಆಗಬೇಕತ್ತೆ ಅದು ಕ್ಯಾಪ್ಚರ್ ಕೋಡು ಇದು ಯೂಸರ್ ID ಇದು ಪಾಸ್ವರ್ಡ್ ಆಗಿರುತ್ತೆ ಆ ಯೂಸರ್ ID ಪಾಸ್ವರ್ಡಿಂದ ನೀವು ಎಂಟ್ರಿ ಆಗಬೇಕಾಗುತ್ತೆ ನಿಮ್ಮ ಕಣ್ಮುಂದೆ ಕಾಣ್ತಾ ಇದೆ ನೋಡಿ ಇದು ಲಾಗಿನ್ ಸಿಂಬಲ್ ಇದೆಯಲ್ಲ ಲಾಗಿನ್ ಆಗುತ್ತೆ ನಿಮ್ಮ ಯೂಸರ್ ID ಪಾಸ್ವರ್ಡು ನೀವು ರಿಜಿಸ್ಟರ್ ಆದ ತಕ್ಷಣ ನಿಮ್ಮ ಯೂಸರ್ ID ಪಾಸ್ವರ್ಡ್ ನಿಮ್ಮ ಮೊಬೈಲ್ ನಂಬರಿಗೆ ಬರುತ್ತೆ ಅದಕ್ಕೆ ರಿಜಿಸ್ಟರ್ ಆಗ್ಬೋದು ಇದು ರಿಜಿಸ್ಟರ್ ಆಗೋದು ಮತ್ತು ಏನಾದ್ರು ಫರ್ಗಾಟ್ ಮರ್ತ್ಕೊಂಡಿದ್ರೆ ಅಲ್ಲೇ ಕಾಣಿಸ್ತಿದೆ ನೋಡಿ ಫರ್ಗಟ್ ಯೂಸರ್ ID ಪಾಸ್ ಅಥವಾ ಫರ್ಗಟ್ ಪಾಸ್ವರ್ಡ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಇಮೇಲ್ ಮೊಬೈಲ್ ನಂಬರ್ ಅಥವಾ ಇಮೇಲ್ ID ಕೇಳುತ್ತೆ ಅದಕ್ಕೆ ನಿಮಗೆ ನಿಮ್ಮ ಮೊಬೈಲ್ ನಂಬರಿಗೆ ಮತ್ತೆ ರೀಸೆಂಟಾಗಿ ಇದನ್ನು ಕಳಿಸ್ಕೊಡ್ತಾರೆ ನಿಮಗೆ ಪಾಸ್ವರ್ಡ್ ಯಾವುದು ಅಂತ ಕಳಿಸ್ಕೊಡ್ತಾರೆ ನಿಮ್ಮ ಪಾಸ್ವರ್ಡ್ ಆಲ್ಮೋಸ್ಟ್ ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರುತ್ತೆ ನಂತರ ನೋಡಿ ಈ ಥರ ಮೈನಾರಿಟಿ ಸ್ಕಾಲರ್ಶಿಪ್ಗೆ ಹೋಗಿ ಅಲ್ಲಿ ನಿಮಗೆ 3 ಸ್ಕಾಲರ್ಶಿಪ್ ಮಾಡ್ತೀನಿ ನೋಡಿ ಒಂದು ಪ್ರೀ ಮೆಟ್ರಿಕ್ ಒಂದು ಪೋಸ್ಟ್ ಮೆಟ್ರಿಕ್ ಮತ್ತು ಇನ್ನೊಂದು ಯಾವುದೋ ಇದೆ ನೋಡಿ ಅದೇನಪ್ಪ ಮೆರಿಟ್ ಸ್ಟೂಡೆಂಟ್ಸ್ಗಳಿಗೆ ಅಂದರೆ ರ್ಯಾಂಕಿಂಗ್ ಬರೋ ಸ್ಟೂಡೆಂಟ್ಸ್ಗಳಿಗೆ ಈ ಥರ 2-3 ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ ಇದ್ರ ಎಂಡ್ ಡೇಟ್ ಬಂದು ಡಿಸೆಂಬರ್ 31 ನವಂಬರ್ 31 ಇತ್ತು ಈಗ ಡಿಸೆಂಬರ್ 31 ಎಕ್ಸ್ಟೆಂಡ್ ಆಗಿದೆ ಮತ್ತು ಅದು ಗೈಡ್ಲೈನ್ಸ್ ಏನಿದೆ ಅಂತ ನೋಡಿ ಪ್ರೀ ಮೆಟ್ರಿಕ್ ನೋಡೋಣ ಬೇಕಾದ್ರೆ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಏನೇನು ಗೈಡ್ಲೈನ್ಸ್ ಇದೆ ಅಂತ
ಎಲಿಜಿಬಿಲಿಟಿ ಏನು ಅಂತ. ಸ್ಕಾಲರ್ಶಿಪ್ ವಿಲ್ ಬಿ ಅವಾರ್ಡೆಡ್ ಫಾರ್ ದ ನಾಟ್ ಲೆಸ್ ದೆನ್ 50%. 50% ಅಂತ ಕಡಿಮೆ ಇರೋರಿಗೆ ಮಾತ್ರ ಸ್ಕಾಲರ್ಶಿಪ್ಪು. ಇದು ಸ್ಕಾಲರ್ಶಿಪ್ ಎಷ್ಟು ಬರುತ್ತೆ ಅಂತ ಇಲ್ಲೇ ಕೊಟ್ಟಿದ್ದೆ ನೋಡಿ. ಕ್ಲಾಸ್ ವಿಜಯ್ ಟು ಎಕ್ಸ್ ಅಂತ ಬೋತ್ ಹಾಸ್ಟೆಲರ್ ಮತ್ತು ಡೇ ಸ್ಕಾಲರ್ ಇಬ್ಬರಿಗೆ ಕೊಡುತ್ತೆಷ್ಟು 700 ಪರ್ ಆ್ಯನಮ್ ಅಂತ ಇದೆ, 500 ಪರ್ ಆ್ಯನಮ್ ಅಂತ ಇದೆ. ಮತ್ತು ಎಲಿಜಿಬಿಲಿಟಿ ಏನೇನು ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ, ನೀವು ಓದ್ಕೋಬೋದು. ಅದರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಪಂಡಿಟ್ಗೆ ಕ್ಯಾನ್ಸಲ್ ಆಗೋದು. ಫಾಲ್ಸ್ ಸ್ಟೇಟ್ಮೆಂಟ್ ಆದರೆ ಸ್ಕಾಲರ್ಶಿಪ್ ಅಮೌಂಟ್ ಆಫ್ ಸ್ಕಾಲರ್ಶಿಪ್ಪು ವಿಲ್ ಬಿ ರಿಕಗ್ನೈಸ್ಡ್ ಬೈ ಗೌರ್ಮೆಂಟ್. ಗೌರ್ಮೆಂಟಿಗೆ ಗೊತ್ತಾಗುತ್ತೆ ನೀವೇನೋ ಫಾಲ್ಸ್ ಆಗಿ ತಪ್ಪಾಗಿ ಏನಾದ್ರು ನೀವು ಸ್ಟೇಟಸ್ ಕೊಟ್ಟರೆ ಅದನ್ನು ಗೌರ್ಮೆಂಟ್ ಇರೋದು. ಮತ್ತು ಮಾಡಿಫಿಕೇಷನ್ಗೆ ಅಂದರೆ ಅಂತ ರಿಮಾಡಿಫಿಕೇಷನ್ಗೆ ನಿಮಗೆ ಕೊಡ್ತಾರೆ ಟೈಮ್, ಆ ಟೈಮ್ ಎಂಟ್ರಿ ಆಗುತ್ತೆ ನೋಡಿ. ಇದು ಕೂಡ ನೆಕ್ಸ್ಟ್ ಪೋಸ್ಟ್ ಮೆಟ್ರಿಕಲ್ಲಿ ಎಲಿಜಿಬಿಲಿಟಿ ಏನೇನಿದೆ ಅಂತ 50% ಇದ್ದ ಮೇಲೆ ಇರಬೇಕು. ಮತ್ತು ಯಾವಕ್ಕೆ ಯಾವ್ಯಾವ ಇದಕ್ಕೆ ಎಷ್ಟು ಬರುತ್ತೆ ಅಂತ ಫುಲ್ಲು ಡೀಟೇಲ್ಸ್ ಇದೆ. ಇದನ್ನು ನೀವು ಬೇಕಾದ್ರೆ ಟೆಲಿಗ್ರಾಮ್ ಗ್ರೂಪ್ ಹೋಗಿ ನೋಡ್ಕೋಬೋದು, ನೋಡಿ ನಿಮಗೆ ಅನಿಸುತ್ತೆ ನಿಮಗೆ ಗೊತ್ತಾಗುತ್ತೆ ಏನೇನು ಎಲಿಜಿಬಿಲಿಟಿ ಏನು ಎಷ್ಟು ಬರುತ್ತೆ ಅಂತ. ಅದನ್ನೆಲ್ಲ ಬಿಟ್ಸಿ ಹೇಳೋಕ್ಕೆ ಬೇಡ ಅಂತ ತಿಳ್ಕೊತೇನೆ. ವಿಡಿಯೋಸ್ ತುಂಬ ಲೆಂತ್ ಆಯಿತು ಅಂತ ತಿಳ್ಕೊತೇನೆ. ಇದು ಗೈಡ್ಲೈನ್ಸ್ ಈ ಥರ ಇದೆ, ನೋಡ್ತಾ ಹೋಗ್ಬೋದು ನೀವು. ನಿಮ್ಮ ಸ್ಕ್ರೀನ್ ಮುಂದೆ ಕಾಣ್ತಾಯಿದೆ ಗೈಡ್ಲೈನ್ಸು. ಈ ಗೈಡ್ಲೈನ್ಸ್ ನೀವು ಒಂಥರ ಓದಿ ನಿಮ್ಗೆ ಅರ್ಥ ಆಗುತ್ತೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಏನು ಬೇಕು ಅಂತ. ನಿಮಗೆ ತಿಳಿಸೋದೇನೆಂದರೆ ನಿಮಗೆ ಗೊತ್ತಾದರೆ ಮಾತ್ರ ಮೊಬೈಲಲ್ಲಿ ಮಾಡಿ, ಇಲ್ಲಾಂದರೆ ನೀವು ಸೈಬರ್ ಸೆಂಟ್ರಿಗೆ ಹೋಗಿ ನೀವು ಅಪ್ಲೈ ಮಾಡ್ಬೋದು. ಅವರು ನಿಮಗೆ ಒಂದು ಸರ್ತಿ ಅಪ್ಲೈ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನೇನು ಯಾವ್ಯಾವ ಥರ ಅಪ್ಲೈ ಮಾಡೋದು ಅಂತ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಇದು ಬಂದುಬಿಟ್ಟು ಮೆರಿಟ್ ಸ್ಟೂಡೆಂಟ್ಸ್ಗೆ ಏನೇನು ಅಂತ ನೋಟಿಫಿಕೇಷನ್ನು, ಏನೇನು ಎಲಿಜಿಬಿಲಿಟಿ ಏನೇನು ಬೇಕು ಅಂತ ನೋಟಿಫಿಕೇಷನ್ ಇದೆ ನೋಡಿ. ಸೈಬರ್ ಸೆಂಟ್ರಿಗೆ ಹೋಗ್ಬಿಟ್ಟು ನಿಮ್ದು ಡೀಟೇಲ್ಸ್ ಎಲ್ಲ ತಗೋಗಿ, ನಿಮ್ಮದು ಮಾಸ್ಕ್ ಕಾರ್ಡ್ ಆಗ್ಬೋದು, ಸ್ಟಡಿ ಸರ್ಟಿಫಿಕೇಟ್ ಆಗ್ಬೋದು, ಅದರ ರೇಷನ್ ಕಾರ್ಡು ಎಲ್ಲ ತಗೋಗಿ ನೀವು ನಿಮ್ಗೆ ಮುಂಚೆ ಗೊತ್ತಿರುತ್ತಲ್ಲ ನೀವು ಹೇಗೆ ಮುಂಚೆ ಅಪ್ಲೈ ಮಾಡಿರ್ತಲ್ಲ ಆ ಥರ ಈಸಿಯಾಗಿ ಅಪ್ಲೈ ಮಾಡ್ಬೋದು. ಇದು ಇವತ್ತಿನ ವಿಡಿಯೋ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದರಲ್ಲಿ ವೆಬ್ಸೈಟಿಗೆ